ಈ ಅಜ್ಜಿಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ ಬರೀ ಆ ಬಾಬಾ ಕನಸಲ್ಲಿ ಬಂದಿದ್ದಕ್ಕೆ ತನ್ನ ಒಂದೂವರೆ ಎಕರೆ ಜಮೀನನ್ನ ದೇವಸ್ಥಾನಕ್ಕೆ ಕೊಟ್ಬಿಡ್ತಾಳೆ ಆ ದೇವಸ್ಥಾನ ಇವತ್ತು ಬೆಂಗಳೂರಲ್ಲಿದೆ ಆ ಬೆಂಗಳೂರಿನ ದೇವಸ್ಥಾನವನ್ನೇ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಶಂಭೋ ಶಂಕರ ಹರ್ ಹರ್ ಮಹಾದೇವ್ ಸಾವಿತ್ರಾಮ್ನವ್ರ ಕನಸಿನಲ್ಲಿ ಬಂದಂತಹ ಸಾಯಿಬಾಬಾ ಆ ಬಾಬನ ಸಲುವಾಗಿ ಕಟ್ಟಿದಂತಹ ದೇವಸ್ಥಾನ ಇದೆ ನೋಡ್ರಿ ಬೆಂಗಳೂರಿನಿರುವಂತಹ ಯಶವಂತಪುರದಲ್ಲಿ ಅಂದರೆ ಮತ್ತಿ ಹತ್ತಿರ ಇರುವಂತಹ ಮುತ್ಯಾಲ್ ನಗರದಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕಿಂತಲೂ ಅದ್ಭುತವಾದಂಥ ದೇವಸ್ಥಾನ ಇಲ್ಲಿದೆ ನೋಡ್ತಾ ಇದ್ರೆ ಎಲ್ಲೋ ನಾವು ಸ್ವರ್ಗಲೋಕಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ ಅಲ್ವಾ ಯಾವುದೋ ಸಿನಿಮಾ ಸೆಟ್ ನೋಡಿದಂಗೆ ಅನಿಸ್ತಾ ಇದೆ ಯಾವುದೋ ಒಂದು ಭರ್ಜರಿ ಸಿನಿಮಾ ಸೆಟ್ ನೋಡಿದಂಗೆ ಅನಿಸ್ತಾ ಇದೆ ಅಷ್ಟೊಂದು ಅಪ್ರತಿಮಾದಂಥ ದೇವಸ್ಥಾನ ಅಂದರೆ ತಪ್ಪಾಗಲಾರದು ಇಲ್ಲಿ ಬರೀ ಸಾಯಿಬಾಬಾ ಮಾತ್ರ ಅಲ್ಲ ಎಲ್ಲ ದೇವರುಗಳನ್ನು ಎಲ್ಲ ದೇವತೆಗಳನ್ನು ನೀವು ಈ ಒಂದೇ ದೇವಸ್ಥಾನದಲ್ಲಿ ಕಾಣ್ಬೋದು ಅಷ್ಟೊಂದು ಸುಂದರವಾಗಿದೆ ಅಷ್ಟೊಂದು ಅಪ್ರತಿಮ ಅಷ್ಟೊಂದು ಭವ್ಯ ಆಗಿದೆ ಅಂತ ಹೇಳ್ಬೋದು ನೋಡಿರಿ ಇಲ್ಲಿ ದೇವತೆಗಳನ್ನು ನೀವು ಕಾಣ್ಬೋದು ಪಾರ್ವತಿ ದೇವಿಯನ್ನು ಇಲ್ಲಿ ಕಾಲಭೈರೇಶ್ವರ ದೇವ ದೇವರನ್ನು ಕಾಣ್ಬೋದು ಇಲ್ಲೇ ನಿಮಗೆ ಕೆಳಗಡೆನೇ ಶಿವಲಿಂಗ ಕೂಡ ಇದೆ ಅಂದರೆ ಇಲ್ಲಿ ನೋಡಿ ಅಭಿಷೇಕ ಯಾವಾಗಲೂ ನಡೀತಾನೆ ಇರುತ್ತೆ ಶಿವಲಿಂಗ ಶಿವಲಿಂಗ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ನಂದಿ ಇರೋದು ಸಾಮಾನ್ಯ ಅಂತ ಹೇಳ್ಬೋದಪ್ಪ ಒಂದು ಪ್ರಕಾರ ಮೂವತ್ತ್ಮೂರು ಸಾವಿರ ಕೋಟಿ ಎಲ್ಲ ದೇವತೆಗಳು ಇಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ತುಂಬಾ ಸೊಗಸಾಗಿದೆ ಇಲ್ಲಿ ನೋಡಿ ಶಂಕರ ತನ್ನ ಪಾರ್ವತಿಯ ಜೊತೆ ತನ್ನ ವಾಹನ ನಂದಿಯ ಜೊತೆ ಒಂಥರ ಇಲ್ಲಿ ತಾಂಡವ ನೃತ್ಯ ಆಡೋದನ್ನು ನೀವು ಕಾಣ್ಬೋದು ಅಷ್ಟೊಂದು ಸುಂದರವಾದಂತಹ ಮೂರ್ತಿಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಕೆತ್ತಲಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ನೋಡಿದರೂ ಗೋಲ್ಡ್ ಗೋಲ್ಡ್ ಅಂದರೆ ಎಲ್ಲಿ ನೋಡಿದರೂ ಚಿನ್ನದ ಒಂದು ಲೇಪನ ಇರುವಂತಹ ಪೇಂಟಿಂಗನ್ನು ಮಾಡಿದ್ದಾರೆ ನೋಡಿ ನನಗೆ ತುಂಬ ಖುಷಿಯಾಗಿದ್ದು ಇಲ್ಲಿ ನಂದಿ ಕೂಡ ಇದೆ ಸಾಯಿಬಾಬಾನ ಎದುರುಗಡೆ ಇದೆ ಅದೇ ರೀತಿ ಈ ಕಡೆ ಬಂದರೂ ಸಹಿತ ನೀವು ಇಲ್ಲಿ ವಿಷ್ಣು ಅಥವಾ ಲಕ್ಷ್ಮಿನ ಕಾಣ್ಬೋದು ಲಕ್ಷ್ಮೀ ವೆಂಕಟೇಶ್ವರ ಅಂತಲೇ ಬರೆದಿದ್ದಾರೆ ಅಲ್ಲಿ ಕಾಣ್ತಾ ಇದೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪೇಂಟಿಂಗ್ಸ್ ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಪೇಂಟಿಂಗ್ಸ್ ಅಂದರೆ ನಿಜ ಹೇಳಬೇಕಂದ್ರೆ ಒಂದು ಸಾಕ್ಷ್ಯ ಚಿತ್ರದ ಮೂಲಕ ಸಾಯಿಬಾಬಾ ಅವರ ಪರಿಚಯನ ಮಾಡಲಾಗಿದೆ ಅಂದರೆ ಇಲ್ಲಿ ಅವರ ಚಮತ್ಕಾರಗಳು ಅವರ ಚಮತ್ಕಾರಗಳನ್ನು ಇಲ್ಲಿ ಸುತ್ತಮುತ್ತ ಗೋಡೆಗಳಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಸ್ಟೋರಿನೂ ಓದಿರೋದಿಲ್ಲ ಅವರ ಪವಾಡೆಗಳ ಬಗ್ಗೆ ಅವರ ಮಹಿಮೆಗಳ ಬಗ್ಗೆ ಗೊತ್ತೇ ಇರೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಹಾಡ್ತಾರೆ ಗೀತೆಗಳನ್ನಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಯೂ ಕೂಡ ನೀವು ಶಂಕರ ಪಾರ್ವತಿಯನ್ನು ನೋಡ್ಬೋದು ಜೊತೆಗೆ ಇಲ್ಲಿ ಹಾಗೆ ನಾನು ಹೇಳಿದ್ನಲ್ಲ ಬಾಬಾ ಅವರ ಪವಾಡಗಳು ಇಲ್ಲಿ ಬಾಬಾ ಅವರು ಯಾವ ರೀತಿ ಊಟ ರೆಡಿ ಮಾಡ್ತಾಯಿದ್ರು ಬೇರೆಯವ್ರಿಗೆ ಕೊಡ್ತಾಯಿದ್ರು ಅಲ್ಲಿ ಔಷಧಗಳನ್ನು ಯಾವ ರೀತಿ ಕೊಡ್ತಾಯಿದ್ರು ಇಲ್ಲಿಯೂ ಕೂಡ ಆ ಪೇಂಟಿಂಗ್ಗಳ ಮೂಲಕವೇ ನಿಜವಾಗ್ಲೂ ಬಾಬಾನೇ ನಮ್ಮ ಮುಂದೆ ಬಂದಂಗೆ ಅನಿಸುತ್ತೆ ನೋಡಿ ಯಾವ ರೀತಿ ಗೋವುಗಳನ್ನು ಅವರು ಸಾಕ್ತಾಯಿದ್ರು ಬಾಬಾ ಅವರಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ ಗೋವುಗಳಾಗಲಿ ನಾಯಿಗಳಾಗಲಿ ಯಾವಾಗಲೂ ಅವ್ರ ಜೊತೆ ಇರ್ತಾರೆ ಗೊತ್ತಾಯಿತು ಹೌದು ಆಮೇಲೆ ಅವರು ಭಕ್ತ ಮಂಡಳಿ ಅಂತೂ ನೀವು ಕೇಳೋ ಹಾಗೇನೆ ಇಲ್ಲ ಇಲ್ಲೂ ಕೂಡ ನೀವು ಆ ಭಕ್ತರ ಈ ಒಂದು ಪೇಂಟಿಂಗ್ ಮಾತ್ರ ವಿಶ್ವ ಪ್ರಸಿದ್ಧ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾದ ಪೇಂಟಿಂಗನ್ನು ಇಲ್ಲೂ ನೋಡಿ ನೀವು ಮಂತ್ರಗಳನ್ನು ಕೂಡ ಬರೆದಿದ್ದಾರೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸಾಯಿಬಾಬಾ ಅಂತ ಬರೆದಿದ್ದಾರೆ ಹೌದು ಅವರ ಮಂತ್ರಗಳು ಕೂಡ ಅಷ್ಟೇ ಪ್ರಸಿದ್ಧಿಯಾಗಿದೆ ನೀವು ನಿಜ ಹೇಳಬೇಕೆಂದರೆ ಶಿರಡಿಗೆ ಯಾರ್ಯಾರಿಗೂ ಹೋಗೋಕೆ ಆಗೋದಿಲ್ವೋ ಅವರು ಕೇವಲ ಬೆಂಗಳೂರಲ್ಲಿ ಇರುವಂಥವರು ಯಶವಂತಪುರ ಸುತ್ತಮುತ್ತ ಇರೋರು ಮತ್ತಿಕೆರೆ ಸುತ್ತಮುತ್ತ ಇರೋರು ಜಾಲಳ್ಳಿ ಸುತ್ತಮುತ್ತ ಇರೋರು ಇಲ್ಲಿ ಮುತ್ಯಾಲ್ ನಗರದಲ್ಲಿ ಫ್ಲೈಓವರ್ಗಿಂತ ಅಕ್ಕ ಪಕ್ಕನೇ ಈ ಒಂದು ಅದ್ಭುತ ದೇವಸ್ಥಾನ ನಾನು ನೋಡಿರಲಿಲ್ಲ ಏನೋ ಅಚಾರಕ್ಕಾಗಿ ಈ ಕಡೆ ಬಂದಾಗ ನೋಡಿ ನಾನು ಕೂಡ ಆಶ್ಚರ್ಯಚಕಿತನಾಗಿದ್ದೀನಿ ಸ್ನೇಹಿತರೆ ಸಾಯಿ ಮಂತ್ರ ಕೂಡ ಬರೆದಿದ್ದಾರೆ ಓಂ ಸಾಯಿ ನಮಃ ಓಂ ಸಾಯಿ ನಮಃ ಜೈ ಜೈ ಸಾಯಿ ನಮಃ ಸದ್ಗುರು ಸಾಯಿ ನಮಃ ಅಂತ ಬರೆದಿದ್ದಾರೆ ಸಾಯಿ ಬಾಬಾನ ನೆನೆಸ್ಕೊಂಡ್ರೆ ನಿಜಕ್ಕೂ ನೀವು ಕೇಳಿದಂತಹ ನೀವು ಇಷ್ಟಪಟ್ಟಂತಹ ನಿಮ್ಮ ಸುಖ ದುಃಖಗಳನ್ನು ನೀವು ಇಲ್ಲಿ ಬಂದು ಆರಾಧನೆ ಮಾಡಿದರೆ ಆ ಬಾಬಾ ನಿಮಗೆ ಎಲ್ಲ ಸುಖ ಶಾಂತಿ ಕೊಡ್ತಾನೆ ಜೀವನಕ್ಕೆ ಒಳ್ಳೆಯದು ಮಾಡ್ತಾನೆ ಅನ್ನೋ ನಂಬಿಕೆ ನನಗೂ ಕೂಡ ಇದೆ ಸ್ನೇಹಿತರೆ ನಾನು ಕೂಡ ಸಾಯಿಬಾಬಾ ಮಹಾನ್ ಭಕ್ತನ ಅಂತ ಹೇಳ್ಬೋದು ಎಷ್ಟೋ ಸಾರಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿದ್ದೀನಿ ಈ ದೇವಸ್ಥಾನ ನೋಡಿದರೆ ನನಗೆ ನಿಜಕ್ಕೂ ಎಲ್ಲೋ ನಾನು ಶಿರಡಿಗೆ ಬಂದಾಗೆ ಅನ್ನಿಸ್ಬಿಡ್ತು ಶಿರಡಿಗೆ ನಾನು ಇತ್ತೀಚೆಗೆ ಹೋಗಿದ್ದೆ ಅಲ್ಲೂ ಕೂಡ ಕ್ಯೂ ಇತ್ತು ರಜೆಗಳು ಇರೋದರಿಂದ ಇಲ್ಲಿ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಇಲ್ಲಿ ನೋಡಿ ಜನಗಳು ಬಂದನೇ ಬರ್ತಾ ಇದ್ದಾರೆ ಬರ್ತಾನೇ ಇದ್ದಾರೆ ಎಲ್ಲ ಕಡೆ ನೋಡಿದರೂ ನೀವು ಎಲ್ಲ ದೇವತೆಗಳನ್ನು ನೋಡ್ಬೋದು ಬನ್ನಿ ದೇವರ ಆಶೀರ್ವಾದನ ಪಡೀರಿ